नमस्ते मक्कले हाय चित्रटीचर नमस्कार ओके नमस्कार हेगिद्दीरि एल्लरू माडिकोंडु बंदिद्दीरि एनु यस पद्य कल्तिद्दीरा हाँ सरी विशेष मक्कले मत्ते नानु कोट्ट केलस यावुदु आ पाठदल्लि बंदंत गिडवागि बग्गद्दु आ पाठ भागदल्लि बंदंत ಪ್ರಶ್ನೆಗಳಿಗೆ ಉತ್ತರ ಆಮೇಲೆ ಆಮೇಲೆ ಯಾವುದು ಎಸ್ ಆರೋಗ್ಯ ಪಾಲನೆ ಅಲ್ಲ ಇದು ಕೂಡ ವಿಡಿಯೋ ಮಾಡಿ ಎಲ್ಲ ತಂದಿದ್ದೀರಾ ಆ ಬರೆದು ಕೊಟ್ಟಿದ್ದೀರಿ ವಿಡಿಯೋ ಮಾಡಿ ತಂದಿದ್ದೀರಿ ವೆರಿ ಗುಡ್ ನಾವೀಗ ಅದನ್ನು ನೋಡುವ ಹೇಗಿದ್ದೀರಲ್ಲ ಪುಸ್ತಕ ಎಲ್ಲ ತಂದಿದ್ದೀರಲ್ಲ ಓದಿದ್ದೀರಲ್ಲ ಆ ನಿನ್ನೆ ನಾನು ಗೇಮ್ ಕೊಟ್ಟಿದ್ದೇನೆ ಆಟ ಕೊಟ್ಟಿದ್ದೇನೆ ಇವತ್ತು ಕೂಡ ಕೊಡ್ತೇನೆ ಯಾವಾಗಲೂ ಪಾಠವನ್ನು ನೀವು ಓದಬೇಕು ಅದಕ್ಕೋಸ್ಕರ ನಿಮಗೆ ಒಂದೊಂದು ಆಟವನ್ನು ನಾನು ಕೊಡ್ತೇನೆ ಈಗ ನೋಡುವ ಗಿಡವಾಗಿ ಬಗ್ಗದ್ದು ನಿನ್ನೆ ಮಾಡಿದ ಕಳೆದ ಕ್ಲಾಸ್ ಅಲ್ಲಿ ಮಾಡಿದಂತ ಪ್ರಶ್ನೆಗಳಿಗೆ ಉತ್ತರ ಈಗ ನಿಮ್ಮ ಸ್ಕ್ರೀನ್ ಅಲ್ಲಿ ಉಂಟು ಯಾವುದು ಜಗದೀಶನು ತಿಂಡಿ ತಿಂದ ಬಳಿಕ ಏನು ಮಾಡಿದನು ಅಂತ ಸರಿಯಲ್ಲ ಏನು ಮಾಡಿದ ಸ್ನಾನ ಪ್ರಾರ್ಥನೆ ಮಾಡಿ ಕಾಪಿ ಗೀಚಿ ಒಂದೆರಡು ಲೆಕ್ಕ ಮಾಡಿದನು ನೆಕ್ಸ್ಟ್ ನೋಡಿ ಜಗದೀಶನಿಗೆ ಯಾವುದರಲ್ಲಿ ಆಸಕ್ತಿ ನೋಡಿ ಸ್ಕ್ರೀನ್ ನೋಡಿ ಜಗದೀಶನಿಗೆ ಯಾವುದರಲ್ಲಿ ಆಸಕ್ತಿ ಜಗದೀಶನಿಗೆ ಡ್ರಾಯಿಂಗ್ ನಲ್ಲಿ ಆಸಕ್ತಿ ಮೂರನೇ ಪ್ರಶ್ನೆ ಅದು ಸರಿ ಜಗದೀಶ ಕೆಲವು ಲೆಕ್ಕಗಳನ್ನು ಹಾಗೇ ಬಿಟ್ಟನು ಯಾಕೆ ಜಗದೀಶನು ಕಷ್ಟವಾದ ಲೆಕ್ಕಗಳನ್ನು ಬೇರೆ ಮಕ್ಕಳ ಪುಸ್ತಕ ನೋಡಿ ಬರೆಯಬಹುದೆಂದು ಏನು ಮಾಡಿದ ಹಾಗೆ ಬಿಟ್ಟನು ಎಸ್ ಇಷ್ಟು ಪ್ರಶ್ನೆಗಳು ಕೊಟ್ಟದ್ದು ಸುಲಭದ ಪ್ರಶ್ನೆಗಳು ಅಲ್ಲ ಸರಿ ಬರ್ದದ್ದು ಮಾತ್ರ ಕಲ್ತಿದ್ದೀರಲ್ಲ ಗುಡ್ ಕಲಿಬೇಕಾಯ್ತಾ ಇನ್ನು ಇನ್ನೊಂದು ಯಾವುದು ಕೊಟ್ಟದ್ದು ಆರೋಗ್ಯ ಪಾಲನೆ ಅಲ್ಲ ಆರೋಗ್ಯ ಪಾಲನೆಯ ಸರಿಯಾದ ಕ್ರಮ ಅಂದವಾದ ಪದ್ಯ ಹೇಳಿಕೊಟ್ಟಿದ್ದೇನೆ ನಾನು ಅಲ್ಲ ನಸುಕಿನಲ್ಲಿ ಏಳಬೇಕು ಅಂತ ಹೇಳಿಕೊಂಡು ಉಗುರು ಉದ್ದ ಬೆಳೆಸಬಾರದು ಸರಿಯಲ್ಲ ಹೌದು ಹೇಳಿಕೊಟ್ಟಿದ್ದಾರೆ ನೋಡಿ ಈಗ ಮಜಿಬೈಲು ಶಾಲೆಯ ಶ್ರುತಿ ಅವಳ ಆರೋಗ್ಯ ಪಾಲನೆಯ ಕ್ರಮ ಹೇಗೆ ಅಂತ ನೋಡುವ ನೋಡೋಣ ನಾನು ಶ್ರುತಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮಜೆ ಪ್ರತಿದಿನ ಎರಡು ಹೊತ್ತು ಸ್ನಾನ ಮಾಡಬೇಕು ಎರಡು ಹೊತ್ತು ಹಲ್ಲೋಜ್ಜಬೇಕು ಬೆಳಗ್ಗೆ ಆಹಾರ ಸೇವನೆಯ ಮೊದಲು ಮತ್ತು ರಾತ್ರಿ ಆಹಾರ ಸೇವನೆಯ ನಂತರ ಕುದಿಸಿ ತಣಿಸಿದ ನೀರನ್ನು ಕುಡಿಯಬೇಕು ಹೊರಗೆ ಹೋಗುವಾಗ ಪಾದರಕ್ಷೆ ಧರಿಸಬೇಕು ಉಗುರು ಬೆಳೆಸಬಾರದು ಬೀದಿ ಬದಿಯ ತಿಂಡಿ ಹೆಚ್ಚು ತಿನ್ನಬಾರದು ಹಣ್ಣುಗಳನ್ನು ತೊಳೆದು ತಿನ್ನಬೇಕು ಶುಭ್ರ ಉಡುಪು ಧರಿಸಬೇಕು ಬೇಕಾದರೆ ಬಣ್ಣ ಬಣ್ಣದ ತಿಂಡಿಗಳನ್ನು ಹೆಚ್ಚು ತಿನ್ನಬಾರದು ಆಹಾರವನ್ನು ಮಿತವಾಗಿ ಸೇವಿಸಬೇಕು ಕಸಗಳನ್ನು ಅಲ್ಲಲ್ಲಿ ಎಸೆಯಬಾರದು ಅಲ್ಲಲ್ಲಿ ಉಗುಳಬಾರದು ಸೀನುವಾಗ ಮುಖಕ್ಕೆ ಕೈ ಹಿಡಿಯಬೇಕು ಕೊರೋನಾ ಈ ಕಾಲಮಟ್ಟದಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಬೇಕು ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಬಳಸಬೇಕು ವೆರಿ ಗುಡ್ ಟೀಚರ್ ಹೇಳಿದ್ದಲ್ಲದೆ ಅವಳ ಕೆಲವು ಏನು ಕೆಲವು ಆರೋಗ್ಯ ಪಾಲನೆ ಕೂಡ ಅದರಲ್ಲಿ ಹೇಳಿದಾಳೆ ಕೊರೋನಾ ಸಮಯದಲ್ಲಿ ಹೇಗೆ ಬೇಕು ಅದನ್ನು ಕೂಡ ನಿಮ್ಮ ಮುಂದೆ ಸರಿ ನಿಮ್ಮ ಮುಂದೆ ಹೇಳಿದ್ದಾಳೆ ನಾವು ಕೂಡ ಆರೋಗ್ಯವನ್ನು ಹಾಗೆ
ಪರಿಪಾಲಿಸಬೇಕು. ನೋಡೋಣ ಚಿಪ್ಪಾರು ಶಾಲೆಯ ಹುಡುಗಿ ಹೇಗೆ ಬರೆದಿದ್ದಾಳೆ ನೋಡಿ. ಅವಳು ಬರೆದದ್ದು ನೋಡಿ, ಸ್ಕ್ರೀನಲ್ಲಿ ಉಂಟು ನೋಡಿ ನೋಡಿ. ಅವಳು ಬರೆದದ್ದು ನೋಡಿದ್ದೀರಾ? ಯಾವ ಮಗು ಜೀವಿಕಾ ಅಂತ ಹೇಳುವಂತಹ ಹುಡುಗಿ. ಸರಿ, ಅವಳ ವಿಡಿಯೋ ನೋಡಿ. ಆರೋಗ್ಯವೇ ಭಾಗ್ಯ ಎಂಬ ಮಾತಿದೆ. ಆರೋಗ್ಯವಂತ ಶರೀರದಲ್ಲಿ ಆರೋಗ್ಯವಂತ ಮನಸ್ಸು ಇರುತ್ತದೆ. ಉತ್ತಮ ಆರೋಗ್ಯಕ್ಕಾಗಿ ನಾವು ಕೆಲವು ಆರೋಗ್ಯ ಪಾಲನೆಯ ಸರಿಯಾದ ಕ್ರಮಗಳನ್ನು ಅನುಸರಿಸಬೇಕು. ಪೌಷ್ಟಿಕಾಂಶಯುಕ್ತ ಹಾಗೂ ಔಷಧಿ ಗುಣಗಳನ್ನು ಹೊಂದಿದ ಆಹಾರವನ್ನು ಸೇವಿಸಬೇಕು. ಪ್ರತಿದಿನ 2 ಬಾರಿ ಸ್ನಾನ ಮಾಡಬೇಕು. ನಿಯಮಿತವಾಗಿ ಉಗುರುಗಳನ್ನು ಕತ್ತರಿಸಬೇಕು. ಶುಭ್ರವಾದ ಬಟ್ಟೆ ಬರೆಗಳನ್ನು ಧರಿಸಬೇಕು. ಬೆಳಗ್ಗೆ ಮತ್ತು ರಾತ್ರಿ ಹೊತ್ತು ಹಲ್ಲುಜ್ಜಬೇಕು. ಆಹಾರ ಸೇವಿಸುವ ಮೊದಲು ಸಾಬೂನು ಉಪಯೋಗಿಸಿ ಕೈ ತೊಳೆಯಬೇಕು. ಶೌಚಾಲಯಕ್ಕೆ ಹೋಗುವಾಗ ಚಪ್ಪಲಿ ಬಳಸಬೇಕು ಮತ್ತು ಹೋಗಿ ಬಂದ ನಂತರ ಸಾಬೂನು ಉಪಯೋಗಿಸಿ ಕೈ ತೊಳೆಯಬೇಕು. ವಾರಕ್ಕೆ 2-3 ಬಾರಿ ಶ್ಯಾಂಪು ಹಾಕಿ ತಲೆಗೆ ಸ್ನಾನ ಮಾಡಬೇಕು. ಪೇಟೆಯಿಂದ ತಂದ ತರಕಾರಿ ಹಣ್ಣುಗಳನ್ನು ತೊಳೆದು ತಿನ್ನಬೇಕು. ಪ್ರತಿದಿನ ಮನೆಯನ್ನು ಗುಡಿಸಿ ಒರೆಸಿ ಸ್ವಚ್ಛವಾಗಿಡಬೇಕು. ದಿನಕ್ಕೆ ಕನಿಷ್ಠ 7-8 ಗಂಟೆಗಳ ಕಾಲ ನಿದ್ದೆ ಮಾಡಬೇಕು. ಮನೆಯ ಸುತ್ತಮುತ್ತಲು ನೀರು ಕಟ್ಟಿ ನಿಲ್ಲದಂತೆ ನೋಡಿಕೊಳ್ಳಬೇಕು. ಬಾವಿಯ ಹತ್ತಿರ ಸ್ನಾನ ಬಟ್ಟೆ ಒಗೆಯಬಾರದು. ಕುದಿಸಿ ತಣಿಸಿದ ನೀರನ್ನು ಕುಡಿಯಬೇಕು. ಅಡುಗೆ ಮನೆ ಸ್ವಚ್ಛವಾಗಿಡಬೇಕು. ಬಿಸಿಯಾಗಿರುವ ಆಹಾರ ಪದಾರ್ಥಗಳನ್ನು ಸೇವಿಸಬೇಕು. ಆಹಾರ ಪದಾರ್ಥಗಳನ್ನು ಮುಚ್ಚಿಡಬೇಕು. ಹಲಸಿದ ಆಹಾರ ಪದಾರ್ಥಗಳನ್ನು ಸೇವಿಸಬಾರದು. ಕರಿದ ತಿಂಡಿ ಬೇಕರಿ ತಿಂಡಿಗಳನ್ನು ಆದಷ್ಟು ಕಡಿಮೆ ಉಪಯೋಗಿಸಿ. ನಿಯಮಿತವಾಗಿ ವ್ಯಾಯಾಮ ಯೋಗ ಧ್ಯಾನ ಮಾಡಬೇಕು. ಮನೆಯಲ್ಲಿ ತಯಾರಿಸಿದ ಆಹಾರ ವಸ್ತುಗಳನ್ನು ಸೇವಿಸಬೇಕು. ಆಹಾರ ವಸ್ತುಗಳನ್ನು ಕೊಂಡುಕೊಳ್ಳುವಾಗ ಅಂತ್ಯಾದಿ ದಿನಾಂಕವನ್ನು ಪರಿಶೀಲಿಸಿಕೊಳ್ಳಬೇಕು. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ. ಈ ಎಲ್ಲ ನಿಯಮಗಳನ್ನು ಪಾಲಿಸಿ ನಾವೆಲ್ಲರೂ ಆರೋಗ್ಯದಿಂದ ಇರೋಣ. ನೋಡಿ, ಸರಿ ಜೀವಿಕನ ಏನು ಆರೋಗ್ಯ ಪರಿಪಾಲನೆ ಹೇಗಿತ್ತು? ಜೀವ ತುಂಬಿ ಬಂದಿದೆ ಅಲ್ಲ, ಕಳೆ ತುಂಬಿ ಬಂದಿದೆ. ಏನಂತೆ, ಅಡುಗೆ ಮನೆಯು ಮತ್ತೆ ಮನೆಯ ಸುತ್ತ ಹೊರಗೆ ಅಲ್ಲ ಪರಿಸರ ಶುಚಿತ್ವವನ್ನು ಕೂಡ ಅವಳಲ್ಲಿ ನಮೂದಿಸಿದ್ದಾಳೆ. ಸರಿಯಲ್ಲ, ಶುಭ್ರವಾದ ಉಡುಪುಗಳನ್ನು ಕೂಡ ಅಲ್ಲಿ ಹೇಳಿದ್ದಾಳೆ. ಮತ್ತೆ ಆರೋಗ್ಯ ಅಂದರೆ ಏನು? ಆ ಸರಿ, ಆಹಾರದಿಂದ ಆರೋಗ್ಯ ಅಂತ ಹೇಳಿದ್ದಾಳೆ. ಹುಷಾರಿಲ್ಲದ ಕೂಡಲೇ ನಾವು ಡಾಕ್ಟ್ರಲ್ಲಿಗೆ ಹೋಗಿ ಮದ್ದು ತಿನ್ನುವ ಬದಲು ನಾವು ಸೇವಿಸುವ ಆಹಾರ ಒಳ್ಳೆಯದಾಗಿ ಶುಚಿಯಾಗಿ ಒಳ್ಳೆಯ ಪೌಷ್ಟಿಕಾಂಶ ಇರುವ ಆಹಾರವನ್ನು ಸೇವಿಸಿದರೆ ನಮಗೆ ರೋಗ ಬರಲಿಕ್ಕಿಲ್ಲ, ನಮ್ಮಿಂದ ದೂರ ಆದೀತು. ನಮ್ಮ ಆಹಾರವೇ ನಮ್ಮ ಆರೋಗ್ಯ ಅಂತ ಹೇಳುವಂತಹ ಒಂದು ಒಳ್ಳೆಯ ಸಂದೇಶವನ್ನು ನೀಡಿದ್ದಾಳೆ ಜೀವಿಕಾ. ಅಭಿನಂದನೆಗಳು. ಸರಿ, ಪಾಠ ಓದಿದ್ದೀರಿ ಅಲ್ಲ. ಎಲ್ಲಿಗೆ ತಲುಪಿದ ಜಗದೀಶ ಈಗ? ಅವನ ಮೋಸಲ್ಲ ಗೊತ್ತಾಯ್ತಲ್ಲ, ತಲೆಬಾಗಿ ಪುಸ್ತಕ ತೆಗೆದದ್ದು, ಕಾಪಿ ಗೀಚಿದ್ದು. ಅಮ್ಮ ಏನು ಮಾಡಿದರು ಅದನ್ನು? ಅಮ್ಮನು ಬೆಂಗಾವಲಾಗಿದ್ದಾರೆ ಅಮ್ಮ. ಅಮ್ಮ ನೋಡ್ತಾ ಇದ್ದಾರಲ್ಲ, ಹಾ, ಲೆಕ್ಕವನ್ನು ಮಾಡಲೇಬೇಕು, ಇನ್ನೊಬ್ಬರ ಪುಸ್ತಕ ನೋಡಿ ಮಾಡೋದಲ್ಲ, ಬೆಳಗ್ಗೆ ಬೇಗ ಇದ್ದು ಚಿತ್ರಕಲೆ ಮಾಡು, ಹಾಗೆಲ್ಲ ಅಮ್ಮ ಹೇಳಿದ್ದಾರೆ. ಸರಿಯಲ್ಲ, ಅದು ನಿಮಗೆ ಗೊತ್ತುಂಟು. ಇನ್ನು ಅದರ ಮುಂದಿನ ಭಾಗ ಮುಂದೇನಾಯಿತು ಅಂತ ನೋಡುವ. ನೋಡಿ ಮಕ್ಕಳೇ, ಅದಕ್ಕಿಂತ ಮೊದಲು ಒಂದು ಆಟ. ಆಟದಿಂದ ಪಾಠ ಅಲ್ಲ, ಆಟದಿಂದ ಪಾಠ. ಯಾವ ಆಟ? ನಿನ್ನೆ ಉಕ್ತಲೇಖನ ಪದಗಳನ್ನು ಬರೆದದ್ದಲ್ಲ, ಇವತ್ತೇನು ಬರೆಯುವುದು? ಎಸ್, ಪಾಠ ಓದಿದ್ದೀರಿ ಅಲ್ಲ. ಆಚಾರಕ್ಕರ ಸಾಗು ಅಲ್ಲ, ಅಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿ ಇವನು ಮೋಸ ಮಾಡೋದು, ಇಲ್ಲಿ ತಲೆಬಾಗಿ ಗೀಚಿದ್ದು, ಅಮ್ಮ ಬಂದದ್ದು, ಅಲ್ಲಿಯವರೆಗೆ ನೀವು ಓದಿದ್ದೀರಿ ಅದರ ಪದಗಳನ್ನು ನಾನು ಹೇಳ್ತೇನೆ. ಊರುಟು ಹಾಕಬೇಕು ಆಯಿತಾ? 1, 2, 3 ಅಂತ ಹೇಳುವಾಗ ನಿಮಗೆ ಆಗಬೇಕು ಆಯಿತಾ? ಸರಿ ತಾನೇ, ನಾನು ಹೇಳುವ ಪದಗಳಿಗೆ ನಿಮ್ಮ ಪಾಠ ಭಾಗದಿಂದ ಊರುಟು ಹಾಕಬೇಕು. ರೆಡಿ ತಾನೇ? ರೆಡಿಯಾ? ಯಸ್, ರೆಡಿ, ತಯಾರಲ್ಲ. 1ನೇ ಪದ ನಾನೀಗ ಹೇಳ್ತೇನೆ.
ಜ್ಯೋತಿ. ಆಯ್ತಾ ಸಿಕಿತಾ? ಯಾ ಎಸ್. ಎರಡು ಪತ್ತೆ. ಪತ್ತೆ ಸ್ಕ್ರೀನಲ್ಲಿ ಬಂತು ನೋಡಿ, ಪತ್ತೆ. ಯಸ್ ಆಯ್ತಾ. ಮೂರನೆಯದು ವಸ್ತು. ಹಾಕಿದ್ರ ಸಿಕ್ಕಿತ ಪದ ವಸ್ತು. ಸ್ಟಾಪ್ ಸ್ಕ್ರೀನ್ ನೋಡಿ, ವಸ್ತು. ಮೂರನೆಯದು ಸಿದ್ಧ. ಪೆನ್ ಕೆಳಗಿಡಿ. ಎಸ್ ಸಿದ್ಧ. ನಾಲ್ಕು ಬುದ್ಧಿ. ಮುಂದಕ್ಕೆ ಹೋಗ್ಲಿ ದೋಣಿ, ಸಾಗ್ಲಿ ಸಾಗ್ಲಿ. ಹಾ ಸರಿ ಸಿಕ್ಕಿತಾ? ಕೆಳಗಿಡಿ ಪೆನ್ ಕೆಳಗೆ ನೋಡಿ. ಬುದ್ಧಿ. ಹಾ ಕೆಲವರು ಮೌನ ತಲೆಬಾಗಿದ್ದಾರೆ. ಆಹಾ ಓದಲಿಲ್ಲ ಅಂತ ಅರ್ಥ. ಓದಿದರೆ ಆ ಪದ ಯಾವ ಭಾಗದಲ್ಲಿ ಉಂಟು, ಯಾವ ವಾಕ್ಯದಲ್ಲಿ ಉಂಟು ನಿಮಗೆ ಗೊತ್ತಾಗಬೇಕು. ಅಷ್ಟು ಅದು ನಿಮಗೆ ಪರಿಚಯ ಆಗಬೇಕು. ಪರಿಚಯ ಆಗಬೇಕಾದ್ರೆ ನೀವು ಸರಿಯಾಗಿ ಓದಬೇಕು. ನೆಕ್ಸ್ಟ್ ಸ್ನಾನ. ಸ್ನಾನ ಯಸ್ ಕೆಳಗಿಡಿ. ಬಂತು ಸ್ಕ್ರೀನಲ್ಲಿ ಸ್ನಾನ. ಆಯ್ತಾ. ನೆಕ್ಸ್ಟ್ ಪ್ರಾರ್ಥನೆ. ಸಿಗಿತಾ ಉರುಟಾಕಿ ಸ್ಕ್ರೀನ್ ನೋಡಿ. ಪ್ರಾರ್ಥನೆ. ಇಷ್ಟು ಪದಗಳು ನಿಮಗೆ ಗೊತ್ತುಂಟು, ಅದು ಬರೆಯೋದು ಹೇಗೆ ಅಂತಲೂ ಗೊತ್ತುಂಟು. ಆಮೇಲೆ ಈ ಪದಗಳ ವಿಶೇಷತೆ ಏನು ಏನಾದ್ರು ಗೊತ್ತಾಯ್ತಾ? ಏನು? ಎರಡಕ್ಷರ ಪದಗಳು. ಎರಡಕ್ಷರ. ಹಾ ಎರಡಕ್ಷರ ಎಲ್ಲದಕ್ಕೆ ಉಂಟ? ಇಲ್ಲಲ್ಲ. ಬುದ್ಧಿ ಹಾ ಸಿದ್ಧ ಅದಕ್ಕೆಲ್ಲ ಉಂಟು. ಆಮೇಲೆ ಜ್ಯೋತಿಗೆ ಉಂಟು. ಆಮೇಲೆ ಪ್ರಾರ್ಥನೆಗೆ ಉಂಟ? ಇಲ್ಲ. ಆ ಗುಡ್. ಏನು ಒತ್ತಕ್ಷರ ಪದಗಳು? ಏನು ಪದಗಳು? ಒತ್ತಕ್ಷರ ಪದಗಳನ್ನು ನಿಮಗೆ ಇವತ್ತು ಕೊಟ್ಟಿದ್ದೇನೆ, ಉರುಟು ಹಾಕಿದ್ದೀರಿ. ಎಲ್ಲ ಸರಿಯಾದವರು ಯಾರು? ಎಲ್ಲ ಸರಿಯಾದವರು ನಿನಗಾಗಿದ್ದ? ಎಸ್ ಗುಡ್. ಮತ್ತೆ ಸರಿ, ಟೀಚರ್ ಹೇಳಿದ ಪದವನ್ನು ಉರುಟು ಹಾಕಿದ್ದೀರಿ, ಸ್ಕ್ರೀನ್ ನೋಡಿ ಚೆಕ್ ಮಾಡಿದ್ದೀರಿ. ಎಲ್ಲ ಸರಿಯಾಗಿದೆಲ್ಲ, ಕೆಲವರಿಗೆ ತಪ್ಪಾಗಿದೆ. ಸರಿ, ಏನೇ ಆಗಲಿ ಎಲ್ಲ ಸರಿಯಾದವರಿಗೆ ಅಭಿನಂದನೆಗಳು. ಯಾವ ರೀತಿ? ಹಾಂ ವಿಶೇಷವಾಗಿ ಹೇಗೆ? ಯಾವುದರಲ್ಲಿ? ಕ್ಲ್ಯಾಪ್, ರಾಕೆಟ್ ಕ್ಲ್ಯಾಪ್ ಅಲ್ಲ. ರಾಕೆಟ್ ಕ್ಲ್ಯಾಪ್. ದೀಪಾವಳಿ ಕಳೀತು, ಪುನಃ ನೆನಪು ಮಾಡಿದ್ದು ಹೇಗೆ? ಸರಿಯಲ್ಲ, ಇದು ರಾಕೆಟ್ ಕ್ಲ್ಯಾಪ್. ಯಾವಾಗಲೂ ವಿಶೇಷ ಕ್ಲ್ಯಾಪ್ಗಳು ನಿಮಗೆ ಲಭಿಸುವಂತಾಗಲಿ ಅಲ್ಲ. ಹಾಗೆ ಲಭಿಸಬೇಕಾದ್ರೆ ಸರಿಯಾಗಿ ಏನು ಮಾಡಬೇಕು? ಕೊಟ್ಟ ಕೆಲಸಗಳನ್ನು ಮಾಡಬೇಕಲ್ಲ. ಸರಿ, ಇನ್ನು ಪಾಠ ಭಾಗಕ್ಕೆ ಹೋಗುವ. ಈಗ ಅಮ್ಮ ಬೆನ್ನೆತ್ತಿದ್ದಾರೆ, ಜಗದೀಶನನ್ನು ನೋಡ್ತಾ ಇದ್ದಾರೆ, ಯಾವುದೆಲ್ಲ ಮಾಡ್ತಾನೆ ಅಂತ ನೋಡ್ತಾ ಇದ್ದಾರೆ ಅಲ್ಲ. ಆಟ ಆಡಿ ಬಂದದ್ದೇ ತಡ, ತಿಂಡಿ ತಿಂದದ್ದೇ ತಡ, ಪ್ರಾರ್ಥನೆ ಆಗಬೇಕು. ತಿಂಡಿ ಯಾವಾಗ ಆಗಬೇಕದು? ಶಾಲೆಗೆ ಶಾಲೆಯಿಂದ ಬಂದ ಮೇಲೆ ತಿಂಡಿ ಆಗಬೇಕದು. ನೋಡಿ ಅಷ್ಟು ಟೈಮ್ ಹೋಯ್ತು ನೋಡಿ. ಓದಬೇಕು, ಬರಿಬೇಕು ಅಲ್ಲ, ಇದೆಲ್ಲ ಉಂಟು. ತಿಂಡಿ ತಿನ್ನಬೇಕು, ಸ್ನಾನ ಮಾಡಬೇಕು, ಪ್ರಾರ್ಥನೆ ಆಗಬೇಕು, ಎಲ್ಲ ಉಂಟು ನೋಡಿ. ಒಂದು ತಡ ಆದರೆ ಎಲ್ಲವೂ ಲೇಟ್, ಎಲ್ಲವೂ ತಡ. ಹಾಗಾದರೆ ಮುಂದೆ ಏನಾಯಿತು ನೋಡೋಣ ನಾವು. ಗಂಟೆ ಒಂಬತ್ತು. ಅಮ್ಮ ಜಗದೀಶನನ್ನು ಊಟಕ್ಕೆ ಕರೆದರು, ಜಗದೀಶನ ಸದ್ದಿಲ್ಲ. ಅವನು ಪುಸ್ತಕದ ಮೇಲೆ ಮಲಗಿ ನಿದ್ದೆ ಹೋಗಿದ್ದನು. ಮಗನನ್ನು ನಿದ್ದೆಯಿಂದ ಎಬ್ಬಿಸಲು ಪ್ರಯತ್ನಿಸಿದಳು, ಏನೇನು ಮಾಡಿದರೂ ನಿದ್ದೆಯಿಂದ ಎಚ್ಚರಗೊಳ್ಳಲಿಲ್ಲ. ಊಟ ಮಾಡದೆ ಮಲಗಿದರೆ ಹೇಗೆ? ಜಲಜಲ ತಾಳ್ಮೆಯ ಕಟ್ಟೆ ಒಡೆಯಿತು, ಬೆನ್ನಿಗೆ ಎರಡು ಬಾರಿಸಿದಳು. ಗಂಟೆ ಒಂಬತ್ತಂತೆ ಪಾಠದಲ್ಲಿ ಒಂದ್ಸಲ, ಒಂಬತ್ತು ಗಂಟೆ ಇಷ್ಟೆಲ್ಲ ತಿಂಡಿ ತಿಂದು, ಗಬ ಗಬನೆ ತಿಂಡಿ ತಿಂದು, ಅಲ್ಪ ಸ್ವಲ್ಪ ಲೆಕ್ಕಲ್ಲ ಮಾಡಿ ಮಾಡುವಾಗ ಗಂಟೆ ಒಂಬತ್ತು ಅಲ್ಲ. ಅಮ್ಮ
ಬಂದು ನೋಡ್ತಾರೆ ಏನು ಮಾಡ್ತಿದ್ದ ಬರೀ ನೀನು ಅಂತೆಲ್ಲ ಹೇಳಿದ ಲೆಕ್ಕವನ್ನು ಮಾಡು ಡ್ರಾಯಿಂಗನ್ನು ಬೆಳಗ್ಗೆ ಮಾಡು ಅಂತ ಹೇಳಿದ್ದಲ್ಲ ಅಮ್ಮವನ್ನು ನೋಡ್ತಾರೆ ಏನು ಅವನು ಪುಸ್ತಕದ ಮೇಲೆ ಮಲಗೆ ನಿದ್ರಿಸ್ತಿದ್ದು ನೋಡಿ ಎಲ್ಲಿಗೆ ತಲುಪಿತ್ತು ಹಾಗೆ ಮಾಡಬಾರ್ದು ನಿಮ್ಮ ಕೆಲಸವನ್ನು ಮೊದಲು ಮಾಡಬೇಕಲ್ಲ ಆಟ ಅಂದರೆ ಆಟವೇ ಇಲ್ಲ ಆಟದ ಜೊತೆಗೆ ಪಾಠ ಪಾಠದ ಜೊತೆಗೆ ಆಟ ಎರಡನ್ನೂ ಒಟ್ಟಿಗೆ ಏನು ಸಮ್ಮೇಳಿಸಿಕೊಂಡು ಒಟ್ಟಿಗೆ ಕೊಂಡೋಗಬೇಕು ಅಲ್ಲ ಇವನೇನು ಮಾಡಿದ ಶಾಲೆ ಕೆಲಸ ಮಾಡಿದನ ಈಗ ಇಲ್ಲ ಪುಸ್ತಕದ ಮೇಲೆ ಮಲಗಿ ನಿದ್ರಿಸಿದ ಯಾವ ಅಮ್ಮನಿಗಾದರೂ ಸಿಟ್ಟು ಬರಲಿಕ್ಕಿಲ್ವಾ ತಾಯಂದಿರು ಮಕ್ಕಳ ಪುಸ್ತಕವನ್ನು ಮಕ್ಕಳ ಓದು ಬರಹವನ್ನು ಗಮನಿಸಿಯೇ ಗಮನಿಸ್ತಾರೆ ಈಗಿನ ಗಮನಿಸಲೇಬೇಕು ಈಗಿನ ಎಲ್ಲ ಹೆತ್ತವರು ಗಮನಿಸ್ತಾರೆ ಅಯ್ಯೋ ಇಷ್ಟೆಲ್ಲ ಲೆಕ್ಕ ಇದೆ ಎಷ್ಟೆಲ್ಲ ಬರೀಲಿಕ್ಕಿದೆ ಇವನು ನಿದ್ರೆ ಮಾಡ್ತಾ ಇದ್ದಲ್ಲ ಇದನ್ನೆಲ್ಲ ಯಾವಾಗ ಮಾಡೋದು ಹಾಗೆ ಅಮ್ಮನ ತಾಳ್ಮೆಯ ಕಟ್ಟೆ ಮೀರಿತು ಅದೆಂಥದ್ದು ಕಟ್ಟೆ ಮೀರುವುದು ತಾಳ್ಮೆ ಇರ್ತದಲ್ಲ ಎಲ್ಲ ಅಮ್ಮಂದರಿಗೆ ತಾಳ್ಮೆ ಸಾರಲ್ಲ ಸರಿಯಾದಾನು ಬಂದಾನು ಬರಿತಾನೆ ಬರಿತಾನೆ ಓದ್ತಾನೆ ಓದ್ತಾನೆ ಅಲ್ಲ ಸಮಾಧಾನ ಭೇದ ದಂಡ ದಂಡ ಅಂದ್ರೆ ಲಾಸ್ಟಿಗೆ ಬರುವುದಲ್ಲ ಸಮಾಧಾನದಿಂದ ಹೇಳುವುದಲ್ಲ ಭೇದೋಪಾಯದಿಂದ ಉಪಾಯದಿಂದ ಹೇಗಾದರೂ ತನ್ನ ದಾರಿಗೆ ಬರಿಸುವುದು ಕೊನೆಗೆ ಏನಾಗ್ತದೆ ನಮ್ಮ ತಾಳ್ಮೆ ಏನು ಎಲ್ಲೇ ಮೀರುತ್ತದೆ ನಮ್ಮ ಹಿಡಿತಕ್ಕೆ ಸಿಕ್ಕಿದಾಗ ಕಟ್ಟೆ ಮೀರಿತು ಅದು ಏನಾಯಿತು ಸ್ಫೋಟನ ಆಗ್ತದೆ ಸಿಟ್ಟು ಬರ್ತದೆ ಅಲ್ಲ ಅದು ಸಿಟ್ಟು ಬರ್ತದೆ ಹಾಗೆ ಅವಳ ಅಮ್ಮನ ತಾಳ್ಮೆ ಕಟ್ಟೆ ಮೀರಿತು ಸಹಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಇವನ ಮೇಲೆ ಹಾ ಪುಸ್ತಕದ ಮೇಲೆ ಮಲಗಿದ್ದಾನೆ ಇವನು ಎಂತ ಇದು ಯಾವ ಕರ್ಮ ಯಾವಾಗ ಇದು ಮಾಡೋದು ಈ ಕೆಲಸಗಳನ್ನೆಲ್ಲ ಯಾವಾಗ ಮಾಡೋದು ಅಂತ ಅಮ್ಮನಿಗೆ ಏನಾಯಿತು ಬೇಜಾರವಾಯಿತು ಸಿಟ್ಟು ಬಂತು ತಾಳ್ಮೆ ಓಡಿ ಹೋಯಿತು ತಾಳ್ಮೆಯ ಕಟ್ಟೆ ಮೀರಿತು ಅಲ್ಲ ಏನು ಮಾಡಿದಳು ಅವಳು ಹಾ ಏನು ಮಾಡಿದಳು ನೋಡೋಣ ಅಲ್ಲಿ ಕೆಲವು ಪದಗಳು ಬಂದಿದೆ ನೋಡಿ ಸದ್ದು ಸದ್ದು ಅಂದ್ರೆ ಏನು ಶಬ್ದ ಏನು ಶಬ್ದ ನೋಡಿ ಪಾಠದಲ್ಲಿ ಏನಾಯ್ತು ಈಗ ಹಾ ಸಿಟ್ಟು ಬಂದ ಕರೆದ್ಲು ಕರೆದ್ಲು ಎಬ್ಬಿಸಿದಳು ಏಳಿಸಿದಳು ಏನು ಮಾಡಿದಳು ಎಬ್ಬಿಸು ಏಳಿಸು ಸದ್ದು ಶಬ್ದ ಕೊನೆಗೆ ಏನು ಮಾಡಿದಳು ಕೊನೆಗೆ ಏಳದಿದ್ದಾಗ ಬೆನ್ನಿಗೆ ಬಿಟ್ಟಿದ್ಲೇ ಹಾ ಅಂದಡ್ಲೇ ಇಲ್ಲ ಕರೆದಳು ಕುಂಭಕರ್ಣ ಅಲ್ಲ ಕರೆದ್ರೂ ಕೇಳಲಿಲ್ಲ ಮೈ ಮುಟ್ಟಿ ಏಳಿಸಿದ್ರೂ ಕೇಳಲಿಲ್ಲ ಕೊನೆಗೆ ಏನು ಮಾಡಿದಳು ದಂಡ ಪ್ರಯೋಗ ಏನೋ ಬೆನ್ನಿಗೆ ಬಾರಿಸಿದಳು ಬೆನ್ನಿ ಬಾರಿಸಿದಳು ಅಂದರೆ ಹೊಡೆದಳು ಸದ್ದು ಶಬ್ದ ಏಳಿಸು ಏನು ಇಳಿಸೋದು ಎಬ್ಬಿಸು ಏಳಿಸು ಬಾರಿಸು ಹೊಡೆಯು ಕೊನೆಗೆ ತಾಳ್ಮೆಯ ಕಟ್ಟೆ ಮೀರಿ ಏನು ಮಾಡಿದಳು ಬೆನ್ನಿಗೆ ಎರಡು ಗುದ್ದು ಕೊಟ್ಟದ್ದೇ ಕೊಟ್ಟದ್ದಲ್ಲ ಹಾಗೆ ಏನು ಮಾಡಿದಳು ಬಾರಿಸಿದಳು ನೋಡಿ ಬಾರಿಸಿದಳು ಬಾರಿಸಿದಳು ಅಲ್ಲ ಬಾರಿಸಿದಳು ಸರಿ ತಾನೆ ಎಸ್ ನೆಕ್ಸ್ಟ್ ಏನಾಯಿತು ನೋಡುವ ಬಾರಿಸಿದಾಗ ಏನಾಯಿತು ಸಂಭವ ಏನು ಘಟನೆ ನಡೆಯಿತು ಅಂತ ನೋಡುವ ಜಗದೀಶನಿಗೆ ನೋವಾಯಿತು ಗಟ್ಟಿಯಾಗಿ ಅಳತೊಡಗಿದನು ಊಟ ಮಾಡುವುದಿಲ್ಲವೆಂದು ಹಠ ಹಿಡಿದನು ಅಪ್ಪ ಬಂದು ಗದರಿದರು ಜಗದೀಶ ಅಳುತ್ತಲೇ ಊಟ ಮಾಡಿದನು ಊಟ ಮುಗಿಸಿ ಬಿಕ್ಕಳಿಸುತ್ತಾ ಹಾಸಿಗೆ ಬಳಿ ಬಂದನು ಅಮ್ಮ ಜಗದೀಶನ ಹತ್ತಿರ ಬಂದು ಕುಳಿತಳು ಮಗನನ್ನು ಸಮಾಧಾನಪಡಿಸಿದಳು ಅಮ್ಮ ಬಾರಿಸಿದ್ದು ತಾಳ್ಮೆಯ ಕಟ್ಟೆ ಮೀರಿದಾಗ ಪೆಟ್ಟು ಬೆನ್ನಿಗೆ ಒಳ್ಳೆ ಬಿದ್ದಿರಬೇಕು ಕೂಗಿದನು ಅವನು ಅಲ್ಲ ಜಗದೀಶನು ಕೂಗಿದರು ಅವನಿಗೆ ನೋವಾಯಿತಂತೆ ಅವನಿಗೆ ನೋವು ಆಯಿತು ನೋವು ಆಯಿತು ನೋವಾಯಿತು ಮತ್ತೆ ಗದರಿಸಿದರು ಊಟ ಮಾಡಿದಲ್ಲ ಅದನ್ನು ಬೇಗ ಊಟ ಮಾಡಿ ಮಲಗು ಅಂತ ಗದರಿಸಿದರು ಹೆದರಿಸಿದರು ಬೇಗ ಊಟ ಮಾಡಿ ಮಲಗು ಊಟ ಮಾಡಿದ್ರೆ ಮಲಗಬಾರ್ದು ಅಲ್ಲ ಹೇಳುವಲ್ಲ ಮನೆಯಲ್ಲಿ ಹೌದು ನಿಮ್ಮ ನಿಮ್ಮ ಕೆಲಸಗಳನ್ನು ಮಾಡಬೇಕು ಊಟವನ್ನು ಮಾಡಬೇಕು ತಿಂಡಿಯನ್ನು ತಿನ್ನಬೇಕು ಆಟವೂ ಆಡಬೇಕು ಹಾಗೆ ಗದರಿಸು ಹೆದರಿಸಿದರು ಇವನಿಗೆ ನೋವಾಯ್ತಲ್ಲ ಇವನಿಗೆ ಅವನು ಕೂಗಿದನು ಅಮ್ಮನಿಗೆ ಪಾಪ ತಾಳ್ಮೆ ಮೀರಿದಾಗ ಪೆಟ್ಟು ಕೊಡ್ತೇವೆ ಆದರೆ ಎಷ್ಟು ಪೆಟ್ಟು ಕೊಟ್ಟೇವೋ ಅಷ್ಟೇ ಅಮ್ಮನಿಗೆ ಮತ್ತೆ ಬೇಸರ ಆಯ್ತು ಅಯ್ಯೋ ನನ್ನ ಕೈಯಿಂದ ಪೆಟ್ಟು ಕೊಟ್ಟೆನಲ್ಲ ಯಾಕಪ್ಪ ಇವನಿಗೆ ದೇವರು ಒಳ್ಳೆ ಬುದ್ಧಿ ಕೊಡೋದಿಲ್ವಾ ಅಂತ ಒಂದು ಭಾವನೆ ಒಂದು ಬೇಸರ ಅಮ್ಮನಿಗೆ ಯಾವ ಅಮ್ಮನಿಗಾದರೂ ಆಗಿಯೇ ಆಗ್ತದೆ ಅಲ್ಲ ಮಿತಿ ಮೀರಿದಾಗ ಕೋಪ ಮಿತಿ ಮೀರಿದಾಗ ತಾಳ್ಮೆಯ ಕಟ್ಟೆ ಮೀರಿದಾಗ ಪೆಟ್ಟು ಬಿದ್ದು ಕೊಡ್ತೇವೆ
ಆಮೇಲೆ ಅಷ್ಟೇ ಬೇಸರ ಅಷ್ಟೇ ದುಃಖ ಆ ಅಮ್ಮನಲ್ಲಿ ಯಾವುದೇ ಅಮ್ಮನೇ ಆಗಲಿ ಯಾವುದೇ ಅಮ್ಮನಾಗಲಿ ಅಮ್ಮನಿಗೆ ಆ ದುಃಖ ಮತ್ತೆ ಬರ್ತಾ ಇದೆ ಹಾಗೆ ಅಮ್ಮನಿಗೆ ಬೇಸರ ಆಯಿತು ಛೇ ನನ್ನ ಮಗ ಹೀಗಾದಲ್ಲ ಯಾಕಪ್ಪ ಹೊಡೆದನು ನಾನು ಹೀಗೆ ಈ ಅಮ್ಮ ಈ ಜಾಲಾಜಾನು ಕೂಡ ಹೀಗೆ ಮಗನನ್ನು ಸಮಾಧಾನ ಪಡಿಸಿದಳು ಇವನು ಊಟ ಮಾಡಿ ಬೇಗ ಊಟ ಮಾಡಿ ಏನು ಮಾಡಿದ ಬಿಕ್ಕಳಿಸುತ್ತಾ ಕೂಗುತ್ತಾ ಹೋಗಿ ಮಲಗಿದ ನಿದ್ದೆಯಿಂದ ಎದ್ದು ಅಲ್ಲ ಪೆಟ್ಟು ಬಿದ್ದಾಗ ಎದ್ದ ಎದ್ದು ಊಟ ಮಾಡಿ ಬಿಕ್ಕಳಿಸ್ತಾ ಕೂಗುತ್ತಾ ಕೂಗುತ್ತಾ ಹೋಗುತ್ತಾ ಹೋಗಿ ಮಲಗಿದನು ಪಾಪ ಅಮ್ಮ ಸಮಾಧಾನ ಪಡಿಸಿದಳು ಸರಿಯಲ್ಲ ಗದರಿಸು ಹೆದರಿಸು ಅಲ್ಲ ಅಳು ಯಾರು ಹತ್ತದು ಅವನು ಅಳುತ್ತಾ ಕೂಗು ಸರಿಯಲ್ಲ ಅಳು ಕೂಗು ಗದರಿಸು ಹೆದರಿಸು ನೋವಾಯಿತು ನೋವು ಆಯಿತು ಮಾಡುವುದಿಲ್ಲವೆಂದು ಮಾಡುವುದಿಲ್ಲ ಎಂದು ಯಾವುದೇ ಕೆಲಸ ಮಾಡುವುದಿಲ್ಲ ಅವನಲ್ಲ ಮಾಡುವುದಿಲ್ಲ ಎಂದು ಮುಂದೇನಾಯಿತು ನೋಡುವ ಅವಳಿಗೆ ತಿಳಿಯದಂತೆ ಒಂದೆರಡು ಹನಿ ಕಣ್ಣೀರು ಉದುರಿದವು ಅವಳು ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತೇ ಎಂದಳು ಜಗದೀಶನಿಗೆ ಈ ಮಾತಿನ ಅರ್ಥವಾಗಲಿಲ್ಲ ಅವನು ನಿದ್ದೆ ಹೋದನು ಮರುದಿನ ಶಾಲೆಯಲ್ಲಿ ತರಗತಿಗೆ ಟೀಚರು ಬಂದರು ಪಾಠ ಆರಂಭಿಸುವಷ್ಟರಲ್ಲಿ ಜಗದೀಶ ಎದ್ದು ನಿಂತು ಟೀಚರ್ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಎಂದರೆ ಏನು ಎಂದು ಕೇಳಿದನು ನೋಡಿ ಅಪ್ಪ ಬಂದು ಗದರಿಸಿದಾಗ ಕೂಗುತ್ತಾ ಊಟ ಮಾಡಿ ಹೋಗಿ ಮಲಗಿದಲ್ಲ ಜಗದೀಶ ಅಮ್ಮ ಸಮಾಧಾನ ಮಾಡ್ತಿದ್ರು ಹೇಗೆ ಸಮಾಧಾನ ಮಾಡಿದ್ದು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಬೇಸರ ಅಲ್ಲ ಯಾಕಾಯ್ತು ನನ್ನ ಮಗ ಹೀಗೆ ಇಷ್ಟು ಚಿಕ್ಕ ಹುಡುಗನು ಈಗಲೇ ಕೇಳದಿದ್ದರೆ ಮುಂದೆ ಕೇಳಿ ಆನ ಈಗಲೇ ಬಗ್ಗಿಸ್ಬೇಕು ಈಗಲೇ ನಾವು ಹೇಳಿದ ಹಾಗೆ ಕೇಳುವಂತೆ ಮಾಡಬೇಕು ಈಗಲೇ ತಪ್ಪು ದಾರಿಗೆ ಹೋಗದಂತೆ ನಾವು ತಡೆಯಬೇಕು ಅಲ್ಲ ಅಮ್ಮ ಹೇಳಿದ್ದು ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೀತೆ ಮರ ಆಗಿ ಮರವಾಗಿ ಹಾಗೆ ಅಮ್ಮ ಹೇಳಿದಳು ಇವನು ಈ ಗಾದೆಯನ್ನು ಕೇಳಿದ ಪಾಪ ಇವನಿಗೆ ನಿದ್ರೆಯ ಮಂಪವೋ ಬೇಸರವೋ ಏನು ಇವನಿಗೆ ಅರ್ಥ ಆಗಲಿಲ್ಲ ಏನಂತ ಇವನಿಗೆ ಗೊತ್ತಿಲ್ಲ ಆಲೋಚನೆ ಮಾಡಿದ ಏನದು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅರ್ಥ ಆಗಲಿಲ್ಲ ಹಾಗೆ ಮರು ದಿವಸ ಅದೇ ಅವನ ತಲೆಯಲ್ಲಿತ್ತು ನೋಡಿ ಮನೆಗೆ ಬೆಳಗ್ಗೆ ಏನು ಮಾಡಿದ ಶಾಲೆಗೆ ಹೋದ ಕೂಡಲೇ ಶಾಲೆ ತರಗತಿ ಆರಂಭಿಸುವ ಅಷ್ಟರಲ್ಲಿ ಏನು ಮಾಡಿದ ಟೀಚರ್ ಅದೇನದು ಟೀಚರ್ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅದೇನು ಅಂತ ಕೇಳಿದ ನೋಡಿ ಏನಾಗಿರ್ಬೋದು ನಿಮಗೆ ಗೊತ್ತುಂಟ ಆ ಗಾದೆಗೆ ಎರಡು ಮಾತುಂಟಲ್ಲ ಒಳ ಅರ್ಥ ಮತ್ತು ಹೊರ ಅರ್ಥ ಅಲ್ಲ ಈ ಗಾದೆಗಳು ನಮ್ಮ ಜೀವನದ ಶೈಲಿಯನ್ನು ನಿರೂಪಿಸ್ತದೆ ನಾವು ಹೇಗೆ ಬದುಕಬೇಕು ಅಂತ ಹೇಳುವುದನ್ನು ಸೂಚಿಸ್ತದೆ ನಮ್ಮನ್ನು ಒಳ್ಳೆಯ ನಡೆಗೆ ಕೊಂಡೋಗ್ತದೆ ಅನುಭವವನ್ನು ಹೊತ್ತು ತರುತ್ತದೆ ಅಲ್ಲ ಗಾದೆ ನೀತಿಯನ್ನು ಬೋಧಿಸ್ತದೆ ಹಾಗೆ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೀತೆ ಗಿಡವನ್ನು ಬಗ್ಗಿಸ್ಲಿಕ್ಕೆ ಸಾಧ್ಯ ಉಂಟು ಆ ಸೈಡಿಗೂ ಹಿಂದಕ್ಕೂ ಮುಂದಕ್ಕೂ ಯಾವ ಬದಿಗೂ ಬಗ್ಗಿಸ್ಲಿಕ್ಕೆ ಆಗ್ತದೆ ಮರವ ಕಷ್ಟ ಆಗೋದಿಲ್ಲ ಆಯ್ತಾ ಶಕ್ತಿ ಪ್ರಯೋಗ ಮಾಡಿ ಬಗ್ಗಿಸಿದ್ರೆ ಏನಾಗೋದು ಚಟ ಎಲ್ಲ ತುಂಡಾಗಿ ಬೀಳ್ತದೆ ಅಲ್ಲ ಬಗ್ಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ನಮ್ಮ ಮಗುವನ್ನು ಕೂಡ ಚಿಕ್ಕಂದಿನಲ್ಲಿ ಬೇಕು ಬೇಕಾದನ್ನು ಹೇಳ್ಕೊಡ್ಬೇಕು ಆಚಾರ ವಿಚಾರಗಳನ್ನು ಒಳ್ಳೆಯ ನಡಿ ನುಡಿಗಳನ್ನು ಒಳ್ಳೆಯ ಸಂಸ್ಕೃತಿಗಳನ್ನು ಒಳ್ಳೆಯ ಜೀವನದ ಶೈಲಿಯನ್ನು ಹೇಳಿಕೊಟ್ರೆ ಮಾತ್ರ ಆ ಮಗು ಮುಂದಕ್ಕೆ ಒಳ್ಳೆಯ ವ್ಯಕ್ತಿಯಾಗಿ ಬರ್ತದೆ ಬೆಳೆದ ಮೇಲೆ ಅದು ಏನಾಗ್ತದೆ ತನ್ನ ತಪ್ಪುಗಳನ್ನು ತಿದ್ದಲಿಕ್ಕೆಲ್ಲ ಕಷ್ಟ ಆಗ್ತದೆ ಸರಿಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಇದಾಗ್ತದೆ ಸಂಗತಿ ಆಯ್ತಾ ಇವನಿಗೆ ಇದು ಅರ್ಥ ಆಗಲಿಲ್ಲ ಟೀಚರಲ್ಲಿ ಕೇಳ್ತಾನೆ ನೋಡೋಣ ಅವನ ಟೀಚರು ಏನು ಹೇಳಿದರು ಈ ಪಾಠದಲ್ಲಿ ಏನು ಹೇಳಿದರು ಎಂಬುದನ್ನು ನಾವು ಮುಂದಿನ ಕ್ಲಾಸಿನಲ್ಲಿ ನಾವು ನೋಡೋಣ ಆಗ್ತದೆ ಮಕ್ಕಳೇ ಸರಿ ಇವತ್ತು ಇಷ್ಟು ಮಾಡಿದರಲ್ಲಿ ಪದಗಳನ್ನು ನಾನು ಹೇಳಿದ್ದೇನೆ ಯಾವೆಲ್ಲ ಪದಗಳಿವೆ ನೋಡಿ ಸದ್ದು ಅದರ ಅರ್ಥ
ಶಬ್ದ, ಆಮೇಲೆ ಎಬ್ಬಿಸು, ಏಳಿಸು. ಯಾರನ್ನು ಏಳಿಸಿದ್ದು? ಜಗದೀಶನನ್ನು ಅಮ್ಮ ಏಳಿಸಿದ್ದು, ಸರಿಯಲ್ಲ? ಏಳಿಸು, ಊಟ ಮಾಡು ಅಂತ ಏಳಿಸಿದ್ದು. ಮತ್ತೆ ಬಾರಿಸು, ಬಾರಿಸಿದ್ದೆ ಅಲ್ಲ, ಊಟ ಮಾಡದಿದ್ದಾಗ ಬಾರಿಸಿದ್ದೆ, ಹೊಡೆಯೋ. ಎಸ್. ಮತ್ತೆ ಗದರಿಸು, ಮಾಡ್ತೀಯ ಇಲ್ವೋ ಊಟ? ಪಾಠದಲ್ಲಿ ಬಂದದ್ದು. ಎಸ್, ಗದರಿಸು ಇದು. ಮತ್ತೆ ಅಳು, ಕೂಗು. ಸರಿ, ಹೀಗೆ ಪದಗಳು ಬಂದಿದೆ, ಸರಿಯಲ್ಲ? ಇದಲ್ಲದೆ ವಿಂಗಡಿಸುವ ಪದಗಳು ಬಂದಿದೆಲ್ಲ, ಯಾವುದು? ಸದ್ದಿಲ್ಲದೆ, ನೋಡಿ ಸ್ಕ್ರೀನಲ್ಲಿ, ಸದ್ದು ಇಲ್ಲದೆ, ಮಾಡುವುದಿಲ್ಲವೆಂದು, ಮಾಡುವುದಿಲ್ಲ ಎಂದು. ಏನು ಊಟ ಮಾಡುವುದಿಲ್ಲ ಅಂತ ಹೇಳಿದ್ದು, ಮಾಡುವುದಿಲ್ಲ ಎಂದು. ಮತ್ತೆ ಮರವಾಗಿ, ಮರ ಆಗಿ, ಮರವಾಗಿ, ಇದೆಲ್ಲ ನಿಮಗೆ ಗೊತ್ತುಂಟು. ಆರಂಭಿಸುವಷ್ಟರಲ್ಲಿ, ತರಗತಿ ಆರಂಭಿಸುವಷ್ಟರಲ್ಲಿ ಕೇಳಿದ್ದಲ್ಲ, ಅದೇನದು? ಮರವಾಗಿ ಬಗ್ಗಿತೆ. ಇಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ. ಆರಂಭಿಸುವ ಅಷ್ಟರಲ್ಲಿ. ಸರಿ, ಪದಗಳಾಯ್ತು, ಅರ್ಥ ಆಯಿತು, ಪದಗಳ ಅರ್ಥ ಆಯಿತು. ಇನ್ನು ನೋಡಿ, ಈ ಪಾಠದಲ್ಲಿ ಬಂದಂತಹ ಏನು ಪ್ರಶ್ನೆಗಳುಂಟು, ಅದಕ್ಕೆ ಉತ್ತರ ನೀವೇ ಬರಿಬೇಕು. ಏನು? ಅಮ್ಮ ಊಟಕ್ಕೆ ಕರೆದಾಗ ಜಗದೀಶ ಮಾತನಾಡದೇ ಇರಲು ಕಾರಣ ಏನು? ಇದಕ್ಕೆ ಉತ್ತರ ಬರಿಬೇಕು. ಏನು? ಸ್ಕ್ರೀನಲ್ಲಿ ನೋಡಿ, ಅಮ್ಮ ಊಟಕ್ಕೆ ಕರೆದಾಗ ಜಗದೀಶ ಮಾತನಾಡದಿರಲು ಕಾರಣ ಏನು? ಕಾರಣ, ಓಹೋ, ನಿದ್ರೆ ಮಾಡ್ತಾ. ನಿಮ್ಮ ಮಗುವದ ಅನುಭವ ಇರ್ಬೋದಲ್ಲ, ನಿಮ್ಮ ಬೆನ್ನಿಗೂ ಪೆಟ್ಟು ಕೊಟ್ಟದ ಅನುಭವ ಇರ್ಬೋದಲ್ಲ. ಎಸ್. ಎರಡನೇದು ನೋಡಿ, ಜಲ ಜಲ ತಾಳ್ಮೆ ಕಟ್ಟೆ ಯಾವಾಗ ಒಡೆಯಿತು? ಜಲ ಜಲ ತಾಳ್ಮೆಯ ಕಟ್ಟೆ ಯಾವಾಗ ಒಡೆಯಿತು? ಯಾವಾಗ ಒಡೆಯಿತು? ಊಟ ಮಾಡದೆ ನಿದ್ರೆ ಅಲ್ಲಿ ಮಾಡಿದಲ್ಲ ಅವನು. ಎಷ್ಟು ಸಲ ಕರೆದ್ರು ಕರೆದ್ರು ಹೇಳಲೇ ಇಲ್ಲ ಅಲ್ಲ, ಆಗ ಕಟ್ಟೆ ಒಡೆಯಿತು. ಜಗದೀಶನಿಗೆ ಅರ್ಥವಾಗದ ಮಾತು ಯಾವುದದು? ಹಾ, ಮರುದಿವಸ ಕೇಳಿದ್ದು. ಎಸ್, ಜಗದೀಶನಿಗೆ ಅರ್ಥವಾಗದ ಮಾತು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ. ಇನ್ನು ಒಂದು ವಿಷಯ ಉಂಟು ಇಲ್ಲಿ, ಅಭಿಪ್ರಾಯ ಹೇಳುವ ಅಂತ ಒಂದು ಉಂಟು. ಪುಟ 60ರಲ್ಲಿ ಅಭಿಪ್ರಾಯ ಹೇಳಬೇಕು. ಏನು? ಜಗದೀಶನ ಅಮ್ಮ ಹೇಳಿದ್ದು, ತಿಂಡಿ ಕೊಡುವುದಿಲ್ಲ, ಕೈ ಕಾಲು ಮುಖ ತೊಳೆದು ಬಾ ಎಂದು ಹಸಿದು ಬಂದ ಜಗದೀಶನಿಗೆ ತಾಯಿ ಹೇಳಿದ್ದು ಸರಿಯ? ಜಗದೀಶನಿಗೆ ತಾಯಿ ಹೇಳಿದ್ದು ಸರಿಯ? ಹಸಿದು ಬಂದ ಜಗದೀಶನಿಗೆ ಹೇಳಿದ್ದು ಸರಿಯ? ಸರಿಯ? ಸರಿ. ಓ, ಹಸಿವೆ ಅಲ್ಲ, ಹಾಗೆ ಕೊಡಬೇಕು, ಇಲ್ಲದ ತಲೆ ತಿರುಗಿ ಬಿದ್ರೆ. ನೀವು ಸರಿ ಅಂತ ಆದರೆ ಅದಕ್ಕೆ ಸಂಬಂಧಪಟ್ಟು ನಿಮ್ಮ ಏನು ವಿಶ್ಲೇಷಣೆ ಇರಬೇಕು. ಯಾಕಾಗಿ ಸರಿ? ನೀನು ಹೇಳು, ಸರಿಯಾ? ಅಲ್ಲ. ಯಾಕೆ ಅಲ್ಲ? ನಿಮ್ಮ ಅಭಿಪ್ರಾಯವನ್ನು ಹೇಳಬೇಕು. ನೀನು ಹೇಳ್ತೀ ಸರಿಯಲ್ಲ, ಪಾಪ ಹಸಿವೆಯಾಗಿದೆ, ಅವನು ತಲೆದರಿಗೆ ಬಿದ್ದರೆ ಹಾಗಾಗಿ ಅವರಿಗೆ ಕೊಡಬೇಕು. ಮತ್ತೆ ಬೆಳಗಿಂದ ಏನು ತಿನ್ನಲಿಲ್ಲ, ನೀನು ಯಾಕೆ ಬೇಡ ಅಂತ ಹೇಳ್ತೀ? ಹಾಗೆ ತಿಂದರೆ ಏನಾಗಬಹುದು? ರೋಗ ಬರ್ಬೋದಾ? ಸರಿ, ರೋಗ ಬರ್ಬೋದು. ಅವನ ಶರೀರ ಹೇಗೆಲ್ಲ ಇರ್ತದೆ? ಆಟ ಆಡಿ ಬರುವಾಗ ಹೇಗಿರ್ತದೆ? ಭಾರಿ ಚಂದ ಶುಭ್ರವಾದ ಬಟ್ಟೆಯೆಲ್ಲ ಇರ್ತದ? ಇಲ್ಲ. ಮತ್ತೆ ಮೈಯೆಲ್ಲ ಹೇಗಿರ್ತದೆ? ಬೆವರಿರ್ತದೆ. ಮತ್ತೆ ಹಾಗೆ, ಮತ್ತೆ ಸರಿ, ಆಯಾಸ ಆಗಿರ್ತದೆ. ಕೂದಲೆಲ್ಲ ಹೇಗಿರ್ತದೆ? ಧೂಳಲ್ಲಿ ಮುಳುಗಿರ್ತದೆ. ಹಾಗಾಗಿ ಅಮ್ಮ ಹೇಳಿದ್ದು ಸರಿಯಾ ತಪ್ಪ ಅಂತ ನೀವೇ ವಿಶ್ಲೇಷಣೆ ಮಾಡಿ ಮುಂದಿನ ತರಗತಿಗೆ ನಿಮ್ಮ ಅಭಿಪ್ರಾಯವನ್ನು ಬರೆದು ಕೊಡಬೇಕು. ವಿಡಿಯೋ ಮಾಡಿ ಕಳಿಸಿ ಮಕ್ಕಳೇ, ನಿಮ್ಮ ಟೀಚರಿಗೆ. ಆಮೇಲೆ ಇನ್ನೊಂದು ಒಳ್ಳೆಯ ಒಂದು ಚಟುವಟಿಕೆ ಇದೆ, ಅದು ಯಾವುದಂದ್ರೆ ವಿವರಣೆ ಬರೆಯುವ. ಯಾವುದರ ಬಗ್ಗೆ ವಿವರಣೆ ಬರೆಯುವ? ಯಾವುದರ ಬಗ್ಗೆ? ಶಾಲೆಯಿಂದ ಹೋದ ಬಳಿಕ ಮಾಡುವ ಚಟುವಟಿಕೆಗಳು. ನಾವು ಶಾಲೆಯಿಂದ ಹೋದ ಬಳಿಕ, ಮನೆಗೆ ಹೋದ ಬಳಿಕ ಮಾಡುವ ಚಟುವಟಿಕೆಗಳು. ಇದರಿಂದ ನಿಮಗಾದ ಅನುಭವ. ಚಟುವಟಿಕೆ ತುಂಬ ಮಾಡ್ತೇವಲ್ಲ, ಅದು ಬರ್ಕೊಂಡು ಬನ್ನಿ ಅಂತೇಳಿ ನಾನು ಏನು ಮಾಡಿದೆ? ತೋಟಕ್ಕೆ ಹೋದೆ, ಅಡಿಕೆ ಹೆಕ್ಕಲಿಕ್ಕೆ ಹೋದೆ, ಅಂಗಡಿಗೆ ಹೋದೆ, ಪುಸ್ತಕ ಏನು ಮಗ್ಗಿ ಬರೆದೆ, ಲೆಕ್ಕ ಮಾಡಿದೆ, ಕಾಪಿ ಬರೆದೆ. ಇದೆಲ್ಲ ಮಕ್ಕಳೇ ನೀವು 4ನೇ ಕ್ಲಾಸು. ಹಾಗಿರುವಾಗ ಈಗ ಶಾಲೆ ಇಲ್ಲಲ್ಲ. ಸರಿ, ಹಾಗಾದರೆ ನೀವೊಂದು ಕೆಲಸ ಮಾಡಿ, ಆನ್ಲೈನ್ ಕ್ಲಾಸಲ್ಲೇ ನೀವು ಕೇಳಿದಂತಹ ವಿಷಯಗಳು ಉಂಟು. ಒಂದು ದಿನದ ಚಟುವಟಿಕೆ, ಒಂದು ದಿನದಲ್ಲಿ ಯಾವೆಲ್ಲ ತರಗತಿ ಇತ್ತು, ಅದು ಹೇಗೆ ಅರ್ಥ ಆಯಿತು, ಅದರಲ್ಲಿ ಯಾವುದೆಲ್ಲ ಚಟುವಟಿಕೆಗಳನ್ನು ಕೊಟ್ಟಿದ್ದಾರೆ ಅಲ್ಲ, ಯಾವ ಪಾಠ ಮಾಡಿದ್ರು, ಕನ್ನಡ ಪಾಠ ಮಾಡಿದರು ಅಂತ ಹೇಳಿ ಮುಗಿಸೋದಲ್ಲ, ಪಾಠ ಯಾವುದು, ಪಾಠದಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ. ಉದಾಹರಣೆಗೆ ಇವತ್ತಿಗಾದರೆ ಏನು ಪ್ರಶ್ನೆ ಉತ್ತರ ಕೊಟ್ಟಿದ್ದಾರೆ,
ಪಾಠದ ಬಗ್ಗೆ ಜಗದೀಶನಿಗೆ ಕೊಟ್ಟ ಪೆಟ್ಟು ಕೊಟ್ಟದ್ದು ನನಗೂ ಅಂತ ಅನುಭವ ಆಗಿದೆ ಅಲ್ಲ. ನನಗೂ ಅಪ್ಪ ಏನು ಮಾಡಿದ್ದಾರೆ, ಹೊಡೆದಿದ್ದಾರೆ, ಅಥವಾ ನನಗೆ ಅಪ್ಪ ನನ್ನನ್ನು ಮುದ್ದು ಮಾಡಿ ನನಗೆ ಚಂದವಾಗಿ ಹೇಳಿಕೊಟ್ಟಿದ್ದಾರೆ, ನನಗೆ ತುಂಬ ಖುಷಿಯಾಯಿತು. ಹಾಗಾಗಿ ನಾನು ಮುಂದಿನ ದಿವಸಗಳಲ್ಲಿ ಯಾವಾಗಲೂ ನಾನು ಪ್ರಶ್ನೋತ್ತರ ಮನೆ ಕೆಲಸ ಮಾಡುವಂತಾಗಿದೆ ಹಾಗೂ ಬರಿಬೋದು. ನಿಮ್ಮ ನಿಮ್ಮ ಅನುಭವ ಮಕ್ಕಳೇ, ಆಯಿತಾ? ನೀವು ಮಾಡಿದ ಚಟುವಟಿಕೆ, ಮನೆಗೆ ಹೋಗಿ ಮಾಡಿದ ಚಟುವಟಿಕೆ, ಆ ದಿನದ ಚಟುವಟಿಕೆ ನಿಮ್ಮ ಅನುಭವ, ಅದು ವಿಶೇಷತೆ. ವಿವರಣೆ ಬರೆಯುವಾಗ ನೀವು ಮಾಡಿದ ಚಟುವಟಿಕೆಗಳು ಅಲ್ಲಿ ನಿಮಗಾದ ಅನುಭವ ಅದನ್ನು ಹೊತ್ತುಕೊಂಡು ನಿಮ್ಮ ಯಾವುದರಲ್ಲಿ ವಿವರಣೆಯಲ್ಲಿ ಇರಬೇಕು. ಹಾಗಾಗಿ ಶಾಲೆಗೆ ಹೋಗಿದ್ದ ಕಾರಣ ಒಂದು ದಿನವನ್ನು ಇಟ್ಟುಕೊಂಡು ಯಾವ ಪಾಠ ಮಾಡಿದರು, ಯಾವುದೆಲ್ಲ ಚಟುವಟಿಕೆ ಕೊಟ್ಟರು, ಅದು ಎಷ್ಟರ ಮಟ್ಟಿಗೆ ಅರ್ಥ ಆಗಿದೆ, ನನಗೂ ಇಂಥ ಅನುಭವ ಆಗಿದ, ಅಥವಾ ಇದಕ್ಕಿಂತ ವಿಭಿನ್ನವಾಗಿ ನನಗೇನಾದರೂ ಅನುಭವ ಆಗಿದ, ಬೇಸರ ಆಗಿದ, ಖುಷಿಯಾಗಿದ, ಎಲ್ಲರಿಗೆ ಹೇಳುವಂತಹ ವಿಷಯ ಆಗಿದ, ಅಥವಾ ಒಂದು ಒಳ್ಳೆಯ ಮಾಹಿತಿಯನ್ನು ಕೊಡುವಂತಹ ಸಂಗತಿಯಾಗಿದೆಯಾ? ಹಾಗೆ ನಿಮ್ಮ ಅನುಭವವನ್ನು ನೀವು ಅದರಲ್ಲಿ ಈ ವಿವರಣೆಯಲ್ಲಿ ಬರೆಯಬೇಕು. ಮನೆಗೆ ಹೋಗಿ ಯಾವೆಲ್ಲ ಕೆಲಸಗಳನ್ನು ನಿಮ್ಮ ಮನೆಯವರಿಗೆ ಸಹಾಯ ಮಾಡೋದಾದರೆ ಅದು, ವಿಶೇಷ ಅನುಭವಗಳಿದ್ದರೆ ಅದನ್ನು ನೀವು ಬರೀಬೇಕು. ಮನೆಗೆ ಹೋದ ಬಳಿಕ ಯಾವೆಲ್ಲ ಚಟುವಟಿಕೆ ಮಾಡಿದ್ದೀರಿ ಅದರ ಅನುಭವ ನೋಡಿ. ಇಲ್ಲಿ ಒಂದು ಒಂದು ಸ್ಟಿಪ್ಪಾರು ಶಾಲೆಯ ಒಂದು ಮಗು ನೋಡಿ ಇಲ್ಲಿ. ನನ್ನ ಅನುಭವ, ನಾನು ಸಂಜೆ ಹೊತ್ತು ಶಾಲೆಯಿಂದ ಮನೆಗೆ ಬಂದೆನು. ಕೈಕಾಲು ಮುಖ ತೊಳೆದು ಚೀಲವನ್ನು ಬದಿಟ್ಟು ಅಡುಗೆ ಕೋಣೆಯ ಬಳಿಗೆ ಹೋಗುವಾಗ ನನಗೆ ಇಷ್ಟವಾದ ಪಲಾವ್ ತಿಂಡಿಯ ಪರಿಮಳವು ನನ್ನ ಮೂಗಿಗೆ ಬಡಿಯಿತು. ನಾನು ಓಡಿ ಹೋಗಿ ಬಟ್ಟಲು ತೊಳೆದು ಅಮ್ಮನ ಬಳಿಗೆ ಹೋದೆನು. ಅಮ್ಮ ನನಗೆ ಪಲಾವ್ ತಿಂಡಿಯನ್ನು ಬಡಿಸಿಕೊಟ್ಟರು. ನಾನು ತಿಂಡಿ ತಿಂದೆನು. ಅನಂತರ ಶಾಲೆಯ ಕೆಲಸಗಳನ್ನು ಮಾಡಿ ಮುಗಿಸಿದೆನು. ಅದಾದ ಮೇಲೆ ಹತ್ತಿರದ ಅಜ್ಜಮ್ಮನೆಯ ಮಕ್ಕಳೊಂದಿಗೆ ಕಣ್ಣಾಮುಚ್ಚಾಲೆ ಆಟ ಆಡಿದೆನು. ಆಟವಾಡುತ್ತಿರುವಾಗ ತಮ್ಮನು ಜೋರಾಗಿ ಅಳು ಶಬ್ದ ಕೇಳಿಸಿತು. ನಾನು ಓಡಿ ಹೋಗಿ ಅವನಿಗೆ ಇಷ್ಟವಾಗಿರುವ ಜೋಗುಲ ಹಾಡನ್ನು ಹಾಡಿ ತೊಟ್ಟಿಲಿನಲ್ಲಿ ಮಲಗಿಸಿದನು. ನನಗೆ ಹೂದೋಟವೆಂದರೆ ತುಂಬಾ ಇಷ್ಟ. ನಾನು ಹೂವಿನ ಗಿಡಗಳಿಗೆ ನೀರನ್ನು ಹಾಕುತ್ತಿರುವಾಗ ಹಿತ್ತಿಲಿನಲ್ಲಿ ಗೂಡು ಕಟ್ಟಿದ್ದ ಸಣ್ಣ ಗುಬ್ಬಚ್ಚಿಮರಿಗಳು ತಮ್ಮ ಗೂಡಿನಲ್ಲಿ ತನ್ನ ತಾಯಿಯ ಬರುವಿಕೆಗಾಗಿ ಕಾತುರದಿಂದ ಕಾಯುತ್ತಿದ್ದವು. ಆ ದೃಶ್ಯವು ನನ್ನ ಮನಸ್ಸು ಅರೆಗೊಂಡಿತು. ಅನಂತರ ಅಜ್ಜಿಯ ಜೊತೆಗೆ ದನಕರುಗಳಿಗೆ ಅಕ್ಕಜ್ಜಿ ನೀಡಲು ಹೋದೆನು. ಬಂದ ನಂತರ ಸ್ನಾನ ಮಾಡಲು ಹೋದೆನು. ಸ್ನಾನ ಮಾಡಿ ದೇವರಿಗೆ ಕೈ ಮುಗಿದು ದೀಪ ಹಚ್ಚಿ ಭಜನೆ ಹಾಡಿ ಸ್ವಲ್ಪ ಹೊತ್ತು ತಮ್ಮನ ಜೊತೆ ಆಟವಾಡಿದೆನು. ಅನಂತರ ನನಗೆ ಇಷ್ಟವಾದ ಕಥೆ ಪುಸ್ತಕಗಳನ್ನು ಓದಲು ಹೊರಗಡೆ ಬಂದೆನು. ಓದುತ್ತಿರುವಾಗ ಜೋರಾಗಿ ಗಾಳಿ ಬೀಸತೊಡಗಿತು. ಗುಡುಗು ಮಿಂಚಿನ ಶಬ್ದವು ನನ್ನನ್ನು ತುಂಬಾ ಭಯಪಡಿಸಿತು. ಜೋರಾಗಿ ಮಳೆ ಬರಲಾರಂಭಿಸಿತು. ಕರೆಂಟು ಹೋಯಿತು. ನಾನು ಆ ಕ್ಷಣ ನಾನು ಓಡಿ ಹೋಗಿ ಎಲ್ಲರ ನಡುವೆ ಕುಳಿತುಕೊಂಡೆನು. ಸ್ವಲ್ಪ ಹೊತ್ತಿನ ನಂತರ ಮಳೆಯ ಅಬ್ಬರವು ಕಡಿಮೆಯಾಯಿತು. ಕರೆಂಟು ಬಂದಿತು. ನಾನು ಹೋಗಿ ಪುಸ್ತಕಗಳನ್ನು ತೆಗೆದುಕೊಂಡು ಬಂದು ಚೀಲದಲ್ಲಿ ಜೋಪಾನವಾಗಿ ಇಟ್ಟೆನು. ಅನಂತರ ಊಟ ಮಾಡಿ ನಿದ್ದೆಗೆ ಸಾರಿದೆನು. ಸರಿ, ಚಿಪ್ಪಾರು ಶಾಲೆಯ ಸಮೀಕ್ಷಾ ಹುಡುಗಿಯ ವಿಡಿಯೋನು ನೋಡಿದಿರಲ್ಲ, ಬಹಳ ಒಳ್ಳೆಯ ಒಂದು ಅನುಭವ ಆಗಿದೆ. ಬಹಳ ಒಳ್ಳೆಯ ಒಂದು ಅನುಭವ. ಮನೆಗೆ ಹೋಗಿ ಮಾಡಿದ ಚಟುವಟಿಕೆ, ಆ ದಿನದ ಚಟುವಟಿಕೆಯಲ್ಲಿ ನೋಡಿ ಮಳೆ ಬಂದದ್ದು, ಮಳೆಯ ಅಬ್ಬರ, ಮಳೆಯ ವರ್ಣನೆ ಅದು ಬಂತು. ಆಮೇಲೆ ಏನು ಬಂತು? ಆ ಹೂದೋಟ, ಹೂದೋಟದಲ್ಲಿ ಕಂಡಂಥ ನಿರೀಕ್ಷಣೆ ಮಾಡಿದಂಥ ಹಕ್ಕಿಗಳು, ಆಮೇಲೆ ಮನೆಯ ತಿಂಡಿ, ಮನೆಯ ತಮ್ಮನಿಗೆ ಸಹಾಯ ಮಾಡಿದ್ದು ಹೇಗೆ, ಎಲ್ಲವನ್ನು ತನ್ನ ಪಾಠದ ವಿಷಯ ಜೊತೆಗೆ ಮನೆಯಲ್ಲಿ ಹೇಗೆ ಮನೆಯವರೊಂದಿಗೆ ತನ್ನ ಪರಿಸರದಲ್ಲಿ ಹೇಗೆ ನಾನಿದ್ದೇನೆ ಎಂಬುದನ್ನು ಸಮೀಕ್ಷೆ ಬಹಳ ಅಂದವಾಗಿ ನಿಮಗೆ ಇಲ್ಲಿ ಏನು ಮಾಡಿದ್ದಾಳೆ, ತೋರಿಸಿದ್ದಾಳೆ. ಇದು ಅವಳ ಒಂದು ದಿನದ ಮನೆ ಕೆಲಸದ ಅನುಭವ, ಅದನ್ನು ಬಹಳ ಚಂದವಾಗಿ ವಿವರಿಸಿದ್ದಾಳೆ. ಹಾಗೆ ಸಮೀಕ್ಷಾ, ವೆರಿ ಗುಡ್, ಧನ್ಯವಾದಗಳು. ಸಹಕರಿಸಿದ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು. ಒಳ್ಳೆಯ ವಿಡಿಯೋವನ್ನು ಅವಳು ಕಳಿಸಿದ್ದಾಳೆ ನೋಡಿ. ನಿಮಗೆ ಮುಂದಿನ ತರಗತಿಯಲ್ಲಿ ಈ ವಿವರಣೆ ಬರೆಯುವಂತಹ ಇವಳಂತೆ ಬರಬೇಕು ಅಂತೆಲ್ಲ, ಸ್ವಲ್ಪ ವಿಭಿನ್ನವಾಗಿ ನಿಮ್ಮ ನಿಮ್ಮ ಅನುಭವ ನಿಮಗೆ ಅಲ್ಲ, ನಿಮ್ಮ ಅನುಭವವನ್ನು ಹೊತ್ತುಕೊಂಡಂತಹ ವಿವರಣೆಯನ್ನು ಬರೀಬೇಕು. ಒಂದು ವಿವರಣೆ ಬರೆಯುವುದು, ಎರಡು ಯಾವುದು, ಪ್ರಶ್ನೆಗೆ ಉತ್ತರಿಸೋದು, ಮೂರನೆಯದು ಅಭಿಪ್ರಾಯ ಹೇಳೋದು. ನೋಡಿ, ಒಳ್ಳೆ ಸೃಜನಾತ್ಮಕವಾದಂತಹ ಚಟುವಟಿಕೆ ಇಲ್ಲಿ ಇದೆ ನೋಡಿ.
ಎಷ್ಟರ ಮಟ್ಟಿಗೆ ಅರ್ಥ ಆಗಿದೆ, ನಿಮ್ಮ ಸಾಮರ್ಥ್ಯ ಏನು, ಈ ಕನ್ನಡ ಭಾಷೆಯಲ್ಲಿ ನೀವೆಷ್ಟು ನುರಿತರು, ನೀವೆಷ್ಟು ಆಳವಾಗಿ ತಿಳಿದಿದ್ದೀರಿ ಎಂಬುದನ್ನು ನಮಗೆ ಗೊತ್ತಾಗ್ತದೆ. ಇಲ್ಲಿಗೆ ಇವತ್ತಿನ ಪಾಠ ಮುಗಿಯಿತು. ವಂದನೆಗಳು.